మారుతి ధ్యాన నిరతం భక్త సంకట నాశకం బ్రహ్మనిష్టం సదా వందే బిందు మాధవ సద్గురు. సద్గురు కై హిడిదవను నక్కాను, పెట్టవను అత్తాను. యతి మునిగలను తల్లణగొలిసుత్తదె మనస్సు, యారు మనస్సన్ను గెత్తిరువరో అవరన్ను విశ్వవే ప్రీతిసుత్తదే. నా ಹಿಂದೆ ತಿಳಿಸಿರುವ ಕೈ ಮುರಿದ ಮಂಗ ಹಾಗೂ ಹೆಣ್ಣು ಕೋತಿಯ ಸಂಸಾರ ಆನಂದವಾಗಿ ಸಾಗಿತ್ತು. ಮೂರ್ನಾಲ್ಕು ಮರಿಗಳು ಜನಿಸಿದ್ದವು. ಆ ಮರಿಗಳು ಗುರುಗಳ ಮೈ ಮೇಲೆ, ತೊಡೆಯ ಮೇಲೆ ಆಡುತ್ತಿರುವಾಗ ಹೆಣ್ಣು ಕೋತಿ ಸುಮ್ಮನಿರ್ತಾಯಿತ್ತು. ಬೇರೆ ಯಾರಾದರೂ ಮರಿಗಳನ್ನು ಕರೆದರೂ ಕಡಿಯಲು ಹೋಗ್ತಾ ಇತ್ತು. ಒಂದು ದಿನ ಎರಡು ತಿಂಗಳಿನ ಮರಿಯೊಂದು ರಾತ್ರಿ ತಾಯಿಯ ಮಡಿಲಿನಿಂದ ಜಾರಿ ಬಿದ್ದು ಹಸುನೇಗಿತ್ತು. ಅದನ್ನು ಎಪ್ಪಿಸಿ ಕರೆದೊಯ್ಯಲು ತಾಯಿ ವಿಧ ವಿಧ ಯತ್ನ ಮಾಡುತ್ತಿತ್ತು. ನಂತರ ಗುರುಗಳೇ ಅದರ ಅಂತ್ಯಕ್ರಿಯೆ ಮಾಡಿಸಿದರು. ಅನಂತಣ್ಣ, ಸಾಮಾನ್ಯವಾಗಿ ಕೋತಿಯ ಮರಿಗಳು ತಾಯಿಯ ಮಡಿಲು ಬಿಟ್ಟು ಕೈಜಾರಿ ಬೀಳಲ್ಲ. ಬಹುಶಃ ಈ ಮರಿ ತಾನೇ ಸ್ವತಂತ್ರವಾಗಿ ಏನೋ ಮಾಡಲು ಹೋಗಿ ಮರದಿಂದ ಬಿದ್ದಿದೆ. ಇದಕ್ಕೆ ಮಹಾತ್ಮರು ಹೇಳುವುದು, ಗುರುವೇ ಶಿಷ್ಯನನ್ನು ನಿನ್ನ ವಿದ್ಯೆ ಸಂಪೂರ್ಣವಾಗಿದೆ ಎಂದು ಕಳುಹಿಸುವವರೆಗೆ ಗುರುವಿನ ಸಹವಾಸವನ್ನು ತೊರೆಯಬಾರದು. ರಾಮನಿಗಿಂತ ರಾಮನಾಮಕ್ಕೆ ಹೆಚ್ಚಿಗೆ ಬೆಲೆ. ಎಲ್ಲಿಯವರೆಗೆ ಶಿಷ್ಯನು ಸದ್ಗುರು ನಾಮೋಚ್ಚಾರಣೆ ಮಾಡುತ್ತಾ ಕಾರ್ಯೋನ್ಮುಖನಾಗುವನೋ ಅಲ್ಲಿಯವರೆಗೆ ಅವನ ಕೆಲಸ ಕಾರ್ಯಗಳೆಲ್ಲ ಸಿದ್ಧಿಸುತ್ತಾ ಹೋಗುತ್ತದೆ. ಗುರುವಿನ ನಾಮಸ್ಮರಣೆ ಬಿಟ್ಟರೆ ಆ ಕೋತಿಯ ಮರಿ ಗತಿ ಅಂದರೆ ಅಧೋಗತಿ ಎಂದರು. ಇದಕ್ಕೊಂದು ಉದಾಹರಣೆ ಕೆಳಗಿದೆ. ಬೆಂಗಳೂರಿನಿಂದ ಬರ್ತಾ ಇದ್ದ ಗುರು ಬಂಧುಗಳಿಗೆ ಗುರುಗಳು ಬಡ್ಡಿ ವ್ಯವಹಾರ ಮಾಡಬೇಡಪ್ಪ, ಮುಂದೆ ತೊಂದರೆಯಾಗಬಹುದು ಅಂದಿದ್ರು. ಬಡ್ಡಿ ದುಡ್ಡಿನ ಆಸೆ ಕಂಡ ಆತನ ಮನಸ್ಸು ವ್ಯವಹಾರ ಮಾಡೋದನ್ನು ಪ್ರೋತ್ಸಾಹಿಸಿದೇ ವಿನಃ ವ್ಯವಹಾರವನ್ನು ನಿಲ್ಲಿಸುವಂತೆ ಮಾಡಲಿಲ್ಲ. ಹಣದ ಮದವು ಅವನನ್ನು ಬೆಲಗೂರಿಗೆ ಬರುವುದನ್ನೇ ಬಿಡಿಸ್ಬಿಡ್ತು. ಇದಾದ ಐದಾರು ವರ್ಷದ ನಂತರ ಪದ್ಮನಾಭ ನಗರದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ ಆತನನ್ನು ನಾನೇ ಗುರುತಿಸಿ ಮಾತನಾಡಿಸಿದಾಗ, ಆ ದಿನ ಗುರುಗಳ ಮಾತು ಕೇಳದಿದ್ದ ಕಾರಣ ಹಣವೂ ಹೋಯಿತು, ಮರ್ಯಾದೆನೂ ಹೋಯಿತು ಸರ್ ಎಂದು ನಡೆದೇ ಬಿಟ್ಟ. ಆ ಸಮಯದಲ್ಲಿ ಗುರುಗಳು ಹೇಳಿದ್ದ ಈ ಕಥೆ ಜ್ಞಾಪಕಕ್ಕೆ ಬಂದು ನಿಮ್ಮೊಡನೆ ಹಂಚಿಕೊಂಡಿರುತ್ತೇನೆ. ಒಮ್ಮೆ ಅಹಂ ನೆತ್ತಿಗೇರಿ ಶ್ರೀರಾಮನು ಪೇಚಾಡಿದ ಕಥೆಯು ಶ್ರೀರಾಮನಿಗಿಂತ ರಾಮನಾಮಕ್ಕೆ ಅಧಿಕ ಬೆಲೆ ಎಂಬುದನ್ನು ತೋರಿಸುತ್ತದೆ. ಶ್ರೀರಾಮನು ಸೇತು ಬಂಧನದ ಕೆಲಸ ನಡೆಯುತ್ತಿದ್ದ ಕಾರ್ಯವನ್ನು ವೀಕ್ಷಿಸಲು ಬಂದಿದ್ದನು. ಅಲ್ಲಿ ಹನುಮಂತನು ಕಲ್ಲುಗಳ ಮೇಲೆ ಶ್ರೀರಾಮ ಶ್ರೀರಾಮ ಅಂತ ಬರೆದು ನೀರಲ್ಲಿ ತೇಲ್ಬಿಟ್ರೆ ಸಾಕು, ಆ ಕಲ್ಲುಗಳು ನೀರಿನಲ್ಲಿ ತೇಲುತ್ತಾ ನಳ ನೀಲ ಇವರ ಕೈ ತಲುಪ್ತಾ ಇದ್ವು. ಮೇಲಿದನನ್ನೆಲ್ಲ ಗಮನಿಸಿದ ಶ್ರೀರಾಮಚಂದ್ರನಿಗೆ, ನನ್ನ ಹೆಸರು ಬರೆದ ಕಲ್ಲುಗಳೇ ತೇಲಿ ಹೋಗ್ತಾ ಇವೆ ಅಂದ ಮೇಲೆ ನಾನೇ ಕಲ್ಲನ್ನು ತೇಲಿ ಬಿಡಬಹುದೆಂಬ ಭಾವನೆ ಬಂತು. ಯಾರೂ ಇಲ್ಲದ ಜಾಗದಲ್ಲಿ ಶ್ರೀರಾಮಚಂದ್ರ ಕಲ್ಲೊಂದನ್ನು ತನ್ನ ಕೈಯಿಂದೆತ್ತಿ ನೀರಲ್ಲಿ ಬಿಟ್ಟ. ಆ ಕಲ್ಲು ತೇಲುವ ಬದಲಿಗೆ ಮುಳುಗಿ ಹೋಯಿತು. ಇದನ್ನು ಕಂಡ ಶ್ರೀರಾಮನ ಮನಸ್ಸು ವಿಚಲಿತಗೊಂಡಿರುವ ಸಮಯದಲ್ಲಿ ಅಲ್ಲಿಗೆ ಆಗಮಿಸಿದ ಹನುಮಂತನು ಎಂತಹ ಅದ್ಭುತ ಲೀಲೆ ಪ್ರಭು ಎಂದು ನಮಸ್ಕರಿಸಿದ. ಏನಾಯ್ತು ಅಂತ ಶ್ರೀರಾಮ ಕೇಳಿದಾಗ ಹನುಮಂತ ಹೇಳ್ತಾನೆ, ಶ್ರೀರಾಮನು ಕೈ ಹಿಡಿದ ಯಾರೇ ಆಗಿರಲಿ, ಯಾವುದೇ ವಸ್ತುವೇ ಆಗಿರಲಿ ತೇಲುತ್ತದೆ. ಶ್ರೀರಾಮನು ಕೈ ಬಿಟ್ಟರೆ ಮುಳುಗುತ್ತದೆ ಬಂದಾಗ ಶ್ರೀರಾಮನಿಗೆ ಹನುಮಂತನ ಮೇಲೆ ಪ್ರೀತಿ ಉಕ್ಕಿ ಬಂದು ಅಪ್ಪಿ ಆಲಂಗಿಸಿ ಹರಸಿದ. ಗುರುಗಳು ಹೇಳುವ ಮೇಲಿನ ಕಥೆಯನ್ನು ಕೇಳುವಾಗ ಕಬೀರ ದೋಹೆಯ ಮಾಯೆಯನಾದರೂ ತ್ಯಜಿಸಲು ಬಹುದು ಅಭಿಮಾನವನಲ್ಲ, ಈ ಅಭಿಮಾನವು ಯತಿ ಮುನಿಗಳದೆ ನುಂಗಿ ನೊಡೆವುದಲ್ಲ ಕಬೀರ ನುಂಗಿ ನೊಡೆವುದಲ್ಲ ಎಂಬಿ ಸಾಲುಗಳು ಜ್ಞಾಪಕಕ್ಕೆ ಬಂದವು.
ಸರ್ಕಲ್ ಇನ್ಸ್ಪೆಕ್ಟರ್ಗೆ ಕಪಾಳ ಮೋಕ್ಷ. ಯಾರ ಮನಸ್ಸಿನಲ್ಲಿ ಬೇರೆಯವರ ಭಾವನೆಗಳಿಗೆ ಬೆಲೆ ಇರುವುದಿಲ್ಲವೋ, ಯಾರು ತನ್ನ ವರ್ತನೆಯೇ ಸತ್ಯ ಎಂದುಕೊಂಡಿರುವರೋ, ಯಾರು ಬೇರೆಯವರಿಗೆ ಬೋಧಿಸಲು ಮಾತ್ರ ವೇದಾಂತವನ್ನು ಉಪಯೋಗಿಸುವರೋ, ಅಂತಹವರ ಜೀವನದಲ್ಲಿ ಸತ್ಯವನ್ನು ಅರಿಯುವಂತಹ ಮಾರ್ಪಾಡನ್ನು ವಿಧಿ ಮಾಡಿರುತ್ತದೆ. ಒಣಗಿದ ಮರದಲ್ಲಿ ಅಗ್ನಿ ಇದ್ದರೂ ಅದರ ಸುಳಿವು ಅದಕ್ಕಾಗಿರುವುದಿಲ್ಲ. ಹೂವಿನಲ್ಲಿ ಪರಿಮಳವಿದ್ದರೂ ಅದರ ಅನುಭೂತಿ ಅದಕ್ಕಾಗಿರುವುದಿಲ್ಲ. ದೇಹದೊಳಗೆ ಚಿನ್ಮಯನಾದ ಭಗವಂತನಿದ್ದರೂ ಜೀವಗಳಿಗೆ ಅದರ ಅರಿವಿರುವುದಿಲ್ಲ. ಇದನ್ನೆಲ್ಲ ಭಗವಂತನು ಸದ್ಗುರು ಎಂಬ ಚೈತನ್ಯದ ಮೂಲಕ ತಿಳಿಸಿಕೊಡ್ತಾನೆ. ಒಮ್ಮೆ ಅಸುಂಡೆ ಬಸವರಾಜುವಿನೊಂದಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಒಬ್ಬರು ಹುಣ್ಣಿಮೆ ಸೇವೆಯ ದಿನ ಬೆಲಗೂರಿಗೆ ಬಂದಿದ್ರು. ಗುರುಗಳ ದರ್ಶನ ಮಾಡಲು ಬಸವರಾಜು ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಬರುವ ವೇಳೆಗೆ ಗುರುಗಳ ಮೇಲೆ ಆಂಜನೇಯನ ಆವಾಹನೆಯಾಗಿದೆ. ಸರ್ಕಲ್ ಇನ್ಸ್ಪೆಕ್ಟರ್ ಕಪಾಳಕ್ಕೆ ರಪ್ ಎಂದು ಬಾರಿಸಿದ ಗುರುಗಳು ನೋಡ್ತಾ ಇದ್ದಾರೆ ಗಾಬರಿಗೊಂಡು. ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಮಾತಾಡುವ ಮೊದಲೇ ಆಂಜನೇಯನು, ಏನೋ ಮಗ ಸರಿಯಾಗಿ ಓದ್ತಾ ಇಲ್ಲ ಅಂತ ಹೇಳಿ ಚೆನ್ನಾಗಿ ಹೊಡೆದು ಬೈದಿಯಲ್ಲ, ಅದಕ್ಕೆ ಅವನು ಮನೆ ಬಿಟ್ಟು ಹೋಗಿದ್ದಾನೆ. ಅದು ನಿನ್ನದೇ ಸ್ವಯಂಕೃತ ಅಪರಾಧ. ಇದರಿಂದ ಅವನ ತಾಯಿ ನೋವು ಅನುಭವಿಸುವಂತಾಗಿದೆ. ಆಯ್ತು, ಹೋಗಿ ಆಂಜನೇಯನಿಗೆ 12 ಪ್ರದಕ್ಷಿಣೆ ಹಾಕು. ಇವತ್ತು ಬೆಲಗೂರಿನಲ್ಲಿಯೇ ಇದ್ದು ನಾಳೆ ಹೊರಡು. ಇನ್ನೊಂದು ತಿಂಗಳಲ್ಲಿ ನಿನ್ನ ಮಗ ಬರ್ತಾನೆ. ಅವನಿಗೇನೂ ಹೇಳದೆ ಅವನಿಗಿಷ್ಟ ಬಂದದ್ದನ್ನೇ ಓದಲು ಬಿಡು, ಎಲ್ಲ ಒಳ್ಳೇದಾಗತ್ತೆ ಅಂದಾಗ ಗುರುಗಳಿಗೆ ನಮಸ್ಕರಿಸಿ ಹೊರಬಂದ ಸರ್ಕಲ್ ಇನ್ಸ್ಪೆಕ್ಟರ್, ಅವತ್ತು ನಾನು ಮಾಡಿದ್ದು ತಪ್ಪು ಅಂತ ಅರ್ಥ ಆಗ್ಲಿಲ್ಲ, ಈಗ ಹನುಮಪ್ಪ ಅರ್ಥ ಮಾಡಿಸಿದ ಎಂದು ಅಳುತ್ತಾ ತಮ್ಮ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಗುರುಗಳು ತಿಳಿಸಿದಂತೆ ಮಾಡಿದರು. ಇದಾದ 18ನೇ ದಿನ ಮದ್ರಾಸ್ನಿಂದ ಅಂದ್ರೆ ಚೆನ್ನೈನಿಂದ ಇವರ ಮಗ ವಾಪಸ್ ಮನೆಗೆ ಬಂದಿದ್ದ. ದಿವ್ಯ ದರ್ಶನ, ತಿಪ್ಪೂರಿನ ತಬಲ ವಿದ್ವಾನ್ ನಿಂಗಪ್ಪ ನನಗೆ ಪರಿಚಿತನಾಗಿದ್ದು ಬೆಲಗೂರಿನಲ್ಲಿ. ಸಜ್ಜನರೆಲ್ಲರೂ ಶ್ರೇಷ್ಠರೇ ಅವರವರ ರೀತಿಯಲ್ಲಿ. ಯಾರಿಗೆ ಸದ್ಗುರುವಿನಲ್ಲಿ ಸ್ಥಿರ ಭಕ್ತಿ ವಿಶ್ವಾಸ ಇರುತ್ತದೋ ಅವರು ಸಜ್ಜನರಲ್ಲಿ ಮುಕುಟ ಮಣಿ ಇದ್ದಂತೆ. ಮೊದಲಿಗೆ ಬೆಲಗೂರಿಗೆ ಬರಲು ಇಷ್ಟಪಡದ ವ್ಯಕ್ತಿ ನಿಂಗಪ್ಪ ಮಾವನವರೊಂದಿಗೆ ಬಂದ ನಂತರ ಗುರುಗಳ ಮಹಿಮೆ ವಿಶ್ವಾಸಗಳು ಇವನನ್ನು ಪದೇ ಪದೇ ಬೆಲಗೂರಿಗೆ ಕರೆತರ್ತಾ ಇದ್ವು. ಈಗ ಗುರುಗಳೊಂದಿಗೆ ಎಣ್ಣಪ್ಪಾರ ರಾಜ ಇರುವಂತೆ ಮೊದಲಿಗೆ ನಿಂಗಪ್ಪ ಇರ್ತಾ ಇದ್ರು. ಏನಾದ್ರೂ ಕೆಲಸವಿದ್ದಾಗ ದಿಪ್ಪೂರಿಗೆ ಹೋದ್ರೆ 2 ದಿನದಲ್ಲಿ ವಾಪಸ್ ಆಗಬೇಕಿತ್ತು, ಇಲ್ಲವಾದಲ್ಲಿ ಗುರುಗಳೇ ಯಾರನ್ನಾದ್ರೂ ಕರೆತರಲು ಕಳಿಸ್ತಾ ಇದ್ರು. ಒಮ್ಮೆ ಆರ್ಥಿಕ ಸಮಸ್ಯೆ ಎದುರಾದಾಗ ನಿಂಗಪ್ಪ ಗುರುಗಳ ಸಹಾಯ ಪಡೆಯಲು ಬೆಲಗೂರಿಗೆ ಬಂದಿದ್ರು. ಮಧ್ಯಾಹ್ನ ಗುರುಗಳ ಮನೆ ತಲುಪಿದಾಗ ಗುರುಗಳು ಊರಲ್ಲಿಲ್ಲ ಎಂಬ ವಿಚಾರ ತಿಳಿದು ಮನ ವ್ಯಾಕುಲಗೊಂಡಿತು. ಮುಂದೇನೆಂದು ಯೋಚಿಸುತ್ತಾ ಆಂಜನೇಯನ ದೇವಸ್ಥಾನದ ಕಟ್ಟೆಯ ಮೇಲೆ ಕುಳಿತು ಮನಸ್ಸಿಗೆ ಸಮಾಧಾನವಿರದ ಕಾರಣ ಎದ್ದು ಹೊರಡೋಣ ಎಂದು ನಿರ್ಧರಿಸಿ ಏರಿ ಮೇಲಿನ ಈಶ್ವರ ದೇವಸ್ಥಾನದ ಕಡೆಗೆ ಗಮನ ಹರಿಸಿದರೆ ಕೆಂಪು ಶಾಲು ಹೊದ್ದುಕೊಂಡು ಗುರುಗಳು ಚಾಪು ಹೆಜ್ಜೆ ಹಾಕ್ತಾ ನಡೀತಾ ಇದ್ದಾರೆ. ಅಪ್ಪಾ, ಗುರುಗಳು ಸಿಕ್ಕಿದರಲ್ಲ ಎಂಬ ಆನಂದದಲ್ಲಿ ಅವರೆಡೆಗೆ ನಡೆಯಲು ನೋಡಿದಾಗ ಕಾಲನ್ನು ಮುಂದಿಡಕ್ಕಾಗ್ತಾ ಇಲ್ಲ. ಇದಾದ ಸ್ವಲ್ಪ ಹೊತ್ತಿನಲ್ಲಿ ಗುರುಗಳು ಕಾಣದಾದರು. ಓಹೋ, ನನಗೆ ದರ್ಶನ ಕೊಡಲು ಗುರುಗಳು ಈ ಪವಾಡ ಮಾಡಿದರೆಂದು ತಿಳಿದು ಊರಿಗೆ ಹೋದಾಗ ಹಣದ ಮುಗ್ಗಟ್ಟು ತಾನಾಗೆ ತೀರಿ ಹೋಗಿತ್ತು. ಹನುಮನಿಂದ ಅಗ್ನಿ ಉಪಶಮನ, ಯಾರಾತನಲ್ಲಿ ಬ್ರಹ್ಮ ತೇಜಸ್ಸು ಇರುತ್ತದೋ ಆತನಿಗೆ ಪಂಚಮಹಾಭೂತಗಳ ಮೇಲೆ ಹಿಡಿತವಿರುತ್ತದೆ. ಯಾರಾತನು ದೃಶ್ಯವಾದ ಯಾವುದೇ ವಸ್ತುವು ಚೇತನವಲ್ಲೆಂದು ಅರಿತು ಅಂತಶ್ಚೈತನ್ಯವೇ ತನ್ನ ನಿಜ ರೂಪೆಂದು ತಿಳಿದಿರುವನು ಅಂತಹ ಯೋಗಿಯು ಸರ್ವಶಕ್ತನಾಗಿರುತ್ತಾನೆ. ಆತನು ಬಯಸಿದಲ್ಲಿ ಬೇರೊಂದು ವಿಶ್ವವನ್ನೇ ಸೃಷ್ಟಿಸಬಲ್ಲವನಾಗಿರುತ್ತಾನೆ. ಶ್ರೀರಾಮ ಮಾನಸ ಮಂದಿರದ ಕಟ್ಟಡ ಕಾರ್ಯ ನಡೆಯುತ್ತಿರುವ ವೇಳೆಯಲ್ಲಿ ಇಂಜಿನಿಯರ್ ಗೋಪಿನಾಥ್ರವರ ಆರ್ಥಿಕತೆ ಕುಂಠಿತವಾಗಿ ಕಷ್ಟದಿಂದ ಜೀವನ ಸಾಗ್ತಾ ಇತ್ತು. ಇದಕ್ಕೆ ಕಾರಣ ಇವರು ಬೆಲಗೂರಿನಲ್ಲಿ ಸ್ವಾಮಿ ಸೇವೆಯಲ್ಲಿ ಮುಳುಗುತ್ತಾ ಇದ್ದಿರಲ್ಲದೆ ಇವರ ಕೈ ಕೆಳಗೆ ಮಾಡುತ್ತಿದ್ದ ಎಲ್ಲಾ ಕೆಲಸಗಾರರು ಬೆಲಗೂರಲ್ಲೇ ಕೆಲಸ ಮಾಡ್ತಾ ಇದ್ರು. ಸ್ವಾಭಿಮಾನಿ ಹಾಗೂ ನಿಗರ್ವಿಯಾಗಿದ್ದ ಗೋಪಿನಾಥ್ ಯಾರೊಂದಿಗೂ ಈ ವಿಚಾರ ಪ್ರಸ್ತಾಪಿಸಿರಲಿಲ್ಲ. ಹಾಸನಕ್ಕೆಂದು ಹೊರಟ ಗುರುಗಳು ನೇರವಾಗಿ ಗೋಪಿನಾಥ್ರವರು ವಾಸಕ್ಕಿದ್ದ ಚಿಕ್ಕದೊಂದು ಹೆಂಚಿನ ಬಾಡಿಗೆ ಮನೆಗೆ ಹೋದರು. ಗುರುಗಳನ್ನು ಪೂರ್ಣ ಕುಂಭದಿಂದ ಸ್ವಾಗತಿಸಿ ಉಪಹಾರಕ್ಕೆ ವ್ಯವಸ್ಥೆ ಮಾಡಿದಾಗ ಗುರುಗಳು, ಗೋಪಣ್ಣ, ನಿಮ್ಮ ಮನೆಯಲ್ಲಿ ನಾಳೆಯೇ ಚಂಡಿ ಹೋಮ ನಡೆಯಬೇಕು, ನೀನೇನು ಚಿಂತೆ ಮಾಡಬೇಡ, ನಮ್ಮ ಕಾರಿನಲ್ಲೇ ಹೋಗಿ ಹಾಸನದ ಕೃಷ್ಣಮೂರ್ತಿ ಘನಪಾಠಿಗಳನ್ನು ಅವರ ಸಹಾಯಕರನ್ನು ಕರ್ಕೊಂಡು ಬಾ ಎಂದು ಗೋಪಣ್ಣನನ್ನು ಹಾಸನಕ್ಕೆ ಕಳಿಸಿದರು. ಇತ್ತ ಕಡೆ ಹೋಮಕ್ಕೆ ಬೇಕಾದ ವ್ಯವಸ್ಥೆಯನ್ನು ಗೋಪಣ್ಣನ ಪತ್ನಿ ನಾಗಮಣಿಯವರೇ ಮಾಡಿದ್ರು. ಕೃಷ್ಣಮೂರ್ತಿಗಳು ಗುರುವಿನಾಜ್ಞೆಯಂತೆ ಬಂದು
ಹೋಮ ಎಲ್ಲಿ ಮಾಡಬಹುದೆಂದು ವೀಕ್ಷಿಸುತ್ತಿರುವಾಗ ಗುರುಗಳು, ಹೋಮ ಅಡುಗೆ ಮನೆಯಲ್ಲೇ ಆಗಬೇಕು ಅಂದ್ರು. 6x6 ಇದ್ದ ಜಾಗದಲ್ಲಿ ಆಗುವುದಿಲ್ಲವೆಂದರೂ ಗುರುಗಳು ಅಲ್ಲೇ ನಡೆಯಬೇಕು ಅಂತ ತಿಳಿಸಿದ ಕಾರಣ ಸಂಜೆಯಿಂದಲೇ ಪಾರಾಯಣ ಪ್ರಾರಂಭ ಮಾಡಿ ಇದ್ದ ಚಿಕ್ಕ ಜಾಗದಲ್ಲೇ ಹೋಮವನ್ನು ಮಾಡಲು ಎಲ್ಲಾ ಸಿದ್ಧತೆ ಮಾಡಿಕೊಂಡರು. ಮರುದಿನ ಗುರುಗಳಿಗೆ ನಮಸ್ಕರಿಸಿ ಹೋಮ ಪ್ರಾರಂಭ ಮಾಡಲಾಯಿತು. ಹೋಮ ನಡೆಯುತ್ತಿದ್ದನ್ನು ಗುರುಗಳು ವೀಕ್ಷಿಸುತ್ತಾ ಕುಳಿತಿದ್ರು. ಹೋಮದ ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ಅಗ್ನಿಯು ಕೆನ್ನಾಲಿಗೆ ಚಾಚುತ್ತಾ ಮನೆಯ ಸೂರಿಗೆ ಎಲ್ಲಿ ಬೆಂಕಿ ತಗಲುವುದೋ ಎಂದು ಯೋಚನೆ. ಆದರೆ ಇನ್ನೊಂದೆಡೆ ಬ್ರಹ್ಮಸ್ಥಾನದಲ್ಲಿರುವ ಅಚ್ಯುತ ಭಟ್ಟರು ಉರಿಯನ್ನು ತಾಳದೆ ಏಳಬೇಕು ಅಥವಾ ಅಗ್ನಿಗೆ ಆಹುತಿಯಾಗಬೇಕೆ ಎನ್ನುವ ಪರಿಸ್ಥಿತಿ ಒದಗಿತ್ತು. ಇದನ್ನೆಲ್ಲ ಗಮನಿಸ್ತಾ ಇದ್ದ ಗುರುಗಳು ಎದ್ದು ಅಗ್ನಿಗೆ ಆಶೀರ್ವದಿಸುವ ರೀತಿಯಲ್ಲಿ ತಮ್ಮ ಹಸ್ತವನ್ನು ಧಗ 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 ಉರಿಯುತ್ತಿದ್ದ ಅಗ್ನಿ ಎದುರಾಗಿ ಹಿಡಿದ ಕೆಲ ನಿಮಿಷದಲ್ಲೇ ಅಗ್ನಿಯು ಶಾಂತವಾಗಿ ಮುಂದೆ ಯಾವುದೇ ತೊಂದರೆಯಾಗದೆ ಹೋಮ ಪರಿಪೂರ್ಣವಾಯಿತು. ಗುರುಗಳು ಬೆಲ್ಲದ ಚಂದನ ಧರಿಸಿ ಒಂದು ತಟ್ಟೆಯ ಮೇಲೆ ಗೋಪುರದಂತೆ ಜೋಡಿಸಿಟ್ಟು ಇದನ್ನಾರು ಕದಲಿಸಬೇಡಿ, ಎಲ್ಲ ಒಳ್ಳೇದಾಗುತ್ತೆ ಎಂದು ಆಶೀರ್ವಾದ ಮಾಡಿ ಬಂದರು. ಆ ಬೆಲ್ಲದ ಗೋಪುರ 3-4 ವರ್ಷವಾದರೂ ಮೊದಲಿನಂತೆ ಇತ್ತು. ಕಾಲಾಂತರದಲ್ಲಿ ಗೋಪಿನಾಥರ ಆರ್ಥಿಕ ಪರಿಸ್ಥಿತಿ ಆನಂದದಾಯಕವಾಯಿತು. 2 ಜಲ್ಲೆಯಷ್ಟು ಮಾವಿನ ಹಣ್ಣು ಸೇರಿಸಿದ ಹನುಮಂತ. ಸಾಮಾನ್ಯ ನೀರಿನಲ್ಲಿ ದೋಣಿ ಮುಳುಗಿದರೆ ಈಜಿ ದಡ ಸೇರಬಹುದು, ಸುಳಿಯಲ್ಲಿ ಸಿಲುಕಿದರೆ ಭಗವಂತನೇ ರಕ್ಷಿಸಬೇಕು. ಹಾಗೆಯೇ ಉಡುವ ಜಂಗಮನ ಹಸಿವನ್ನು ಪೂರೈಸಬಹುದೇ ವಿನಃ ಒಡವಾಜ್ಞೆಗೆ ಸುರಿದಂತೆಲ್ಲವನ್ನು ಭಸ್ಮ ಮಾಡಿ ಬಿಡುವಂತಹ ರುದ್ರಾಂಶವನ್ನು ತೃಪ್ತಿಗೊಳಿಸಲೇನಾದೀತು. ಅಂತಹವನನ್ನು ಭಕ್ತಿಯಿಂದಷ್ಟೇ ತೃಪ್ತಿಗೊಳಿಸಬಹುದು. ಕೆಲವೊಮ್ಮೆ ಗುರುಗಳ ಮೇಲೆ ಆಂಜನೇಯನ ಆವಾಹನೆ ಆದಾಗ ಎಷ್ಟು ತಿಂದರೂ ಎಷ್ಟು ಕುಡಿದರೂ ಸಮಾಧಾನವಾಗ್ತಾ ಇರಲಿಲ್ಲ. ಇಂತಹ ಸಮಯದಲ್ಲಿ ಬಲ್ಲವರು ಭಕ್ತಿಯಿಂದ ಆತನ ಕಾಲಿಗೆ ಬಿದ್ದರೆ ಅಥವಾ ಆರತಿ ಬೆಳಗಿದರೆ ಕೆಲ ಸಮಯದಲ್ಲೇ ಶಾಂತರಾಗ್ತಾ ಇದ್ರು. ನಂತರ ಮಾಮೂಲಿನಂತಾದ ಮೇಲೆ ಅಷ್ಟೆಲ್ಲ ತಿಂದನ ಕುಡದ್ನ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಅಂದ್ರೆ ಅವರಿಗೆ ಅದಾವುದರ ಪರಿವೆಯೇ ಇರ್ತಾ ಇರಲಿಲ್ಲ. ಒಮ್ಮೆ ಪರಸ್ಥಳದಿಂದ ಬಂದಿದ್ದ ರೈತರೊಬ್ಬರು ಗುರುಗಳಿಗೆ ನಮಸ್ಕಾರ ಮಾಡಿ, ಅಪ್ಪ ನಿಮ್ಮ ಆಶೀರ್ವಾದದಿಂದ ನನ್ನ ಕಷ್ಟ ಪಾರಾಯ್ತು, ಈ ಸಾರಿ ಮಾವಿನ ಬೆಳೆ ಚೆನ್ನಾಗೈತಪ್ಪ ಎಂದಾಗ ಗುರುಗಳು ಒಳ್ಳೇದಾಗ್ಲಿ, ಇಲ್ಲಿಗೂ ಮಾವಿನ ಹಣ್ಣು ತಂದ್ಕೊಡು ಅಂದಾಗ ಆತನು ನೀನೇ ಒಂದು ಹೆಜ್ಜೆ ತೋಟಕ್ಕೆ ಕಾಲಿಟ್ಟು ನಿನಗೆಷ್ಟು ಬೇಕೋ ಅಷ್ಟೇ ಅಲ್ಲೇ ತಿಂದು ಇಲ್ಲಿಗೂ ತಗೊಂಡ್ ಬಾರಪ್ಪ ಅಂದ. ಅವನ ಮುಗ್ಧತೆಗೆ ಮೆಚ್ಚಿದ ಗುರುಗಳು ಇಂತಹ ದಿನ ಬರುತ್ತೇವೆ, 1-2 ಜಲ್ಲೆ ಹಣ್ಣು ಕಿತ್ತಿಟ್ಟಿರು ಅಂದ್ರು. ಅದನ್ನೇ ಗುರುವಾಜ್ಞೆ ಎಂದು ಹಿಂತಿರುಗಿದ ಆತ ಗುರುಗಳು ಬರುವ ವೇಳೆಗೆ 1-2 ಜಲ್ಲೆ ಅಂದ್ರೆ ಸುಮಾರು 200 ಕೆಜಿ ಮಾವಿನ ಹಣ್ಣನ್ನು ಒತ್ತೆ ಹಾಕಿ ಹಣ್ಣು ಮಾಡಿಟ್ಟಿದ್ದ. ಗುರುಗಳು ನಿಂಗಪ್ಪ ಮೊದಲಾದ 7-8 ಜನ ಗುರುಭಕ್ತರೊಂದಿಗೆ ಆ ರೈತನ ತೋಟಕ್ಕೆ ಹೋದಾಗ ಆತನಿಗೆ ಸ್ವರ್ಗವೇ ಸಿಕ್ಕಂತಾಗಿತ್ತು. ಗುರುಗಳನ್ನು ಪೂಜಿಸಿದಾಗ ಜಲ್ಲೆಯಲ್ಲಿದ್ದ ಮಾವಿನ ಹಣ್ಣಿಗೆ ನೈವೇದ್ಯ ಮಾಡಲು ತಿಳಿಸಿದರು. ಗುರುಭಕ್ತರಿಗೆ ಒಂದು ಪುಟ್ಟಿಯಲ್ಲಿ ಹಣ್ಣು ತೆಗೆದಿಟ್ಟು ತಿನ್ರಣ್ಣ ಅನ್ನುತ್ತಿರುವಾಗ ಗುರುಗಳ ಮೇಲೆ ಆಂಜನೇಯನ ಆವಾಹನೆ ಆಯ್ತು. ಮಾವಿನ ಹಣ್ಣು ಇಟ್ಟಿದ್ದ ಜಲ್ಲೆಯ ಮುಂದೆ ಕುಳಿತ ಜನಜಟ್ಟಿ ಹನುಮ ಒಂದೊಂದೇ ಹಣ್ಣನ್ನು ಸೀಟಿ ಬಿಸಾಡುತ್ತಾ ಇಡೀ 2 ಜಲ್ಲೆಯ ಹಣ್ಣು ಖಾಲಿ ಆಯ್ತು. ಆ ರೈತನು ಮತ್ತೆ ಹೋಗಿ ಮಾಗಿದ್ದ ಹಣ್ಣುಗಳನ್ನು ತಂದು ಹಾಕಿದ. ನಂತರ ನಿಂಗಪ್ಪ ಮೊದಲಾದವರು ಗುರುಗಳಿಗೆ ಆರತಿ ಮಾಡಲು ತಿಳಿಸಿದ್ರು. ಆಗ ಕೆಲ ಹೊತ್ತಿನಲ್ಲೇ ಶಾಂತವಾದ ಗುರುಗಳು ನೀರು ಕುಡಿದು ಏನೋ ನಿಂಗಪ್ಪ ಇಷ್ಟೊಂದು ಹಣ್ಣು ತಿಂದ್ರ ಅಂದಾಗ ಎಲ್ಲಾ ವಿವರಿಸಿದ ನಂತರ ರೈತನನ್ನು ಹರಸಿ ಒಂದು ಪುಟ್ಟಿ ಹಣ್ಣಿನೊಂದಿಗೆ ಬೆಲಗೂರಿಗೆ ಹಿಂತಿರುಗಿದರು. ಮಹಾಮಾಂತ್ರಿಕನ ಕ್ಷಮೆಯಾಚನೆ. ಸಾಮಾನ್ಯವಾಗಿ ವಿರಕ್ತತೆ ಅನುರಕ್ತತೆ, ಸಿಹಿ ಕಹಿ, ಪ್ರೇಮ ವೈರ, ರುಚಿ ಅರುಚಿ, ವಾತ್ಸಲ್ಯ ದ್ವೇಷ, ಭಯ ನಿರ್ಭಯ, ಭಕ್ತಿ ನಿರ್ಭಕ್ತಿ, ಹೀಗೆ ಇವೆಲ್ಲ ಒಂದರೊಡನೆ ಇನ್ನೊಂದು ಬೆರೆತಿರುವಂತೆ ಪ್ರೇಮ ಕೆರಳಿದರೆ ಪಿಶಾಚಿ ಆಗುತ್ತದೆ, ತೃಪ್ತಿಗೊಂಡರೆ ಶಾಂತಿ ಆಗುತ್ತದೆ. ಯಾವಾಗಲೂ ನಾವು ಯಾವುದರಿಂದಾಗಲಿ ಸತ್ಫಲಗಳನ್ನು ಪಡೆಯಲು ಪ್ರಯತ್ನಿಸಬೇಕೇ ವಿನಃ ದುಷ್ಫಲಗಳನ್ನಲ್ಲ. ಸಾಧಕರು ಯಾವಾಗಲೂ ತನ್ನ ಗುರಿಯನ್ನು ಮುಕ್ತತೆಯ ಕಡೆಗೆ ಇಟ್ಟಿರಬೇಕೇ ವಿನಃ ಸಿದ್ಧಿಗಳ ಕಡೆಗೆ ಅಲ್ಲ. ಯಾವ ಸಾಧಕನು ಸಿದ್ಧಿಗಳಿಗೆ ಸಿಕ್ಕಿ ಹಾಕಿಕೊಳ್ಳುವನೋ ಅವನು ಅದರಿಂದ ದಾಟಿ ಮುಕ್ತತೆ ಪಡೆಯುವುದು ಕಷ್ಟ ಸಾಧ್ಯ. ಕಾರಣ ಸಿದ್ಧಿಗಳಿಂದ ಅನೇಕ ವಿಷಯ ಭೋಗಗಳು ದೊರಕಿ ಸಾಧಕನ ಮನಸ್ಸು ವಿಕಾರ ಹೊಂದುತ್ತದೆ. ಆಗ ಆತನು ಸಿದ್ಧಿಗಳಿಂದ ಉಪಯೋಗ ಪಡೆದು ಅವುಗಳನ್ನು ಸ್ವಾರ್ಥಕ್ಕಾಗಿ ಬಳಸುತ್ತಾ ಜೀವಿಗಳ ವಿನಾಶಕ್ಕೆ
ಕಾರಣವಾಗುವುದರೊಂದಿಗೆ ಒಂದು ದಿನ ಅಂತಹ ಸಿದ್ಧಿಗೆ ತಾನೇ ಬಲಿಯಾಗುತ್ತಾನೆ. ಒಮ್ಮೆ ಶ್ರೀವರ್ ಶ್ರೀರಾಮ ಮಾನಸ ಕಟ್ಟಡದ ಕಾರ್ಯ ಪೂರ್ಣವಾದ ನಂತರ ನಮ್ಮ ಗುರುಬಂಧುಗಳಾದ ವ್ಯಕ್ತಿಯೊಬ್ಬರು ರಾಜಕಾರಣಿಗಳಿಗೆ ಸಹಾಯ ಮಾಡುತ್ತಾ ಕೆಲವು ಮಠಾಧೀಶರ ಗೆಳೆತನ ಸಂಪಾದನೆ ಮಾಡಿದ್ದಂತಹ ಮಹಾಮಾಂತ್ರಿಕನೊಬ್ಬನನ್ನು ಕರೆತಂದಿದ್ರು. ನಮ್ಮ ಗುರುಬಂಧುಗಳು ಪರಿಚಯವಾದ ಮಾಂತ್ರಿಕನಿಗೆ ತಮ್ಮ ಗುರುಗಳ ಪರಿಚಯ ಹೇಳಿದಾಗ ಒಳಗೊಳಗೆ ಗುರುಗಳನ್ನು ಪರೀಕ್ಷಿಸುವ ಬುದ್ಧಿ ಇದ್ದರೂ ತೋರಗೊಳ್ಳದೆ ಗುರುಗಳ ದರ್ಶನ ಮಾಡಿಸಿ ಎಂದು ಕೋಗರದ ಕಾರಣ ಅವನನ್ನು ಕರೆತಂದಿದ್ರು. ಗುರುಗಳನ್ನು ಭೇಟಿಯಾಗಲು ಗುರುನಿವಾಸಕ್ಕೆ ಬಂದಾಗಲೇ ಗುರುಗಳ ಕಣ್ಣು ರೌದ್ರವಾಗಿದ್ದವು. ಬಂದವರಿಬ್ಬರು ಗುರುಗಳಿಗೆ ನಮಿಸಿದಾಗ ಗುರುಗಳು, ನಿನಗೇನು ಮಾಂತ್ರಿಕತೆ ಗೊತ್ತಿದೆ, ಸ್ವಲ್ಪ ಪ್ರಯೋಗ ಮಾಡು ನೋಡೋಣ ಅಂದ್ರು. ಆಗ ಆತ, ಈ ಕೊಠಡೆಯೆಲ್ಲ ಸರ್ಪಮಯವಾಗುವಂತೆ ಮಾಡಿಬಿಡುತ್ತೇನೆ ಎಂದಾಗ, ಆಗಬಹುದು ಅಂತ ಗುರುಗಳು ಒಪ್ಪಿಗೆ ಸೂಚಿಸಿದ್ರು. ಮಹಾಮಾಂತ್ರಿಕರು ತನ್ನ ಮಂತ್ರದಂಡ ಹಿಡಿದ, ಅನೇಕ ಬಾರಿ ಮಂತ್ರ ಹೇಳಿದ, ಆದ್ರೆ ಒಂದು ಚಿಕ್ಕ ಹಾವು ಬರಲಿಲ್ಲ. ಅವನ ಅಸಹಾಯಕತೆಯನ್ನು ನೋಡ್ತಾ ಇದ್ದ ಗುರುಗಳು, ಏನೋ ನನ್ನ ಮಂತ್ರವನ್ನೇ ಉಪಾಸಿಸುತ್ತಾ ನನ್ನ ಮುಂದೆ ನಿನ್ನ ಆಟ ತೋರಿಸಲು ಬಂದಿರುವೆಯ, ನಿನ್ನ ಮಂತ್ರದಂಡ ಹಾವು ಬರುವಂತೆ ಮಾಡಿದರೆ ನೋಡು, ಈ ನನ್ನ ಮಂತ್ರದಂಡ ಕರುಡನಾಗಿ ಎಲ್ಲವನ್ನು ನುಂಗಿಬಿಡುತ್ತದೆ, ಎಚ್ಚರ ಎಂದಾಗ ಗುರುಗಳ ಆವೇಶವನ್ನು ಗ್ರಹಿಸಿದ ಮಾಂತ್ರಿಕ ಆಂಜನೇಯನಿಗೆ ಶರಣಾಗಿ ಕ್ಷಮೆಯಾಚಿಸಿ ತಪ್ಪು ಕಾಣಿಕೆ ಕೊಟ್ಟು ಹೊರಟ. ನಿನ್ನ ತಾಯಿಯನ್ನು ಸೂಕ್ತ ಸ್ಥಾನಕ್ಕೆ ಸೇರಿಸಲು ಬಂದೆ. ಅರಿತು ಕರ್ಮವ ಬಿಟ್ಟು ಮರೆತು ಧರ್ಮವ ಭಿನ್ನ ಭೇದಗಳು ಇಲ್ಲದಲೆ ಶಿವ ಜಗವ ಸಲಹುವನು. ಜ್ಞಾನದ ವಿವೇಚನೆಯಿಂದ ಕರ್ಮವ ಮಾಡಬೇಕು. ಯಾವುದು ಸತ್ಕರ್ಮ ಯಾವುದು ದುಷ್ಕರ್ಮ ಎಂಬ ವಿವೇಚನೆ ಇರಬೇಕಾದರೂ ಯಾರಾದರೂ ನಿನ್ನನ್ನು ಊಟಕ್ಕಾಗಿ ಆಚಿಸಿದಾಗ ಅವರನ್ನು ಬರಿಗೈಲಿ ಕಳಿಸಬೇಡ. ನಿನ್ನಲ್ಲಿದ್ದುದನ್ನಿತ್ತು ಅವರನ್ನು ತೃಪ್ತಿಪಡಿಸಿದರೆ ಶಿವ ಮೆಚ್ಚುತ್ತಾನೆ ಎಂಬುದು ಶರಣರ ವಚನ. ಯಾರಾದರೂ ಯೋಗಿಗೆ ಉಡಬಡಿಸಿದೊಡೆ ಆ ಪುಣ್ಯದಿಂದ ನಮ್ಮ ಪೂರ್ವಜರೆಲ್ಲ ಸಂತೃಪ್ತಿ ಹೊಂದುವರೆಂದು ವೇದಶಾಸ್ತ್ರಗಳು ತಿಳಿಸುತ್ತವೆ. ಉದಾಹರಣೆಗೆ, ಧರ್ಮರಾಜ ನಡೆಸಿದ ರಾಜಸೂಯ ಯಾಗದಲ್ಲಿ ಶುಕ ಮಹಾಮುನಿಗಳು ಎಂಜಲನೆಯಲ್ಲಿದ್ದ ಆಹಾರವನ್ನೇ ತಿಂದು ಸಂತೃಪ್ತರಾದಾಗ ಧರ್ಮದ ಘಂಟೆಗಳು ಬಾರಿಸತೊಡಗುತ್ತವೆ. ಶ್ರೀಕೃಷ್ಣನನ್ನು ಧರ್ಮರಾಯನು ಇದರ ಬಗೆಗೆ ವಿಚಾರಿಸಿದಾಗ, ಒಬ್ಬ ಹೊಸಿದ ಯೋಗಿಯು ಹೊಟ್ಟೆ ತುಂಬಿ ಸಂತೃಪ್ತನಾದರೆ 10,00,000 ಜನರು ಸಂತೃಪ್ತಿ ಹೊಂದಿದ ಫಲ ದೊರಕುತ್ತದೆ. ಈಗ ಶುಕ ಮಹಾಮುನಿಗಳು ಸಂತೃಪ್ತರಾದ ಕಾರಣ ಈ ಧರ್ಮ ಘಂಟೆಗಳು ಹೊಡೆದುಕೊಳ್ಳುತ್ತಿವೆ. ಇದಕ್ಕೆ ಮುನ್ನ 10,00,000 ಜನರು ಬಂದು ಭೋಜನ ಮಾಡಿ ಸಂತೃಪ್ತರಾಗಿದ್ದರು, 1 ಗಂಟೆಯೂ ಹೊಡೆದುಕೊಂಡಿರಲಿಲ್ಲ ಅಲ್ಲವೇ ಎಂದು ಯೋಗಿಯ ಶ್ರೇಷ್ಠತೆಯನ್ನು ವಿವರಿಸುತ್ತಾನೆ. ಈ ವಿವರ ತಿಳಿಸಲು ಕಾರಣವೇನೆಂದರೆ, ಭಗವಂತನ ಕರುಣೆಯಿಂದ ನಮ್ಮ ವಂಶಜರು ದಾನ ಧರ್ಮ ಮಾಡುವುದರಲ್ಲಿ ಆಗಲಿ ಹಸಿದವರಿಗೆ ಊಟ ನೀಡುವುದರಲ್ಲಾಗಲಿ ಎಂದೂ ಯೋಚಿಸಿದವರಲ್ಲ. ಗುರುಗಳ ಅಜ್ಜನವರಾದ ಸೀತಾರಾಮ ಭಟ್ಟರ ಆಜ್ಞೆಯ ಮೇರೆಗೆ ನಮ್ಮಜ್ಜಿಯವರಾದ ವೇದಾಂತಿ ಗೌರಮ್ಮನವರು ಬಾಗೂರಿಂದ ತಮ್ಮ ಗಂಡ ಮತ್ತು ಮಕ್ಕಳೊಂದಿಗೆ ಗಡಿಹಳ್ಳಿ ಸೇರಿದ್ರು. ರಾಜನ ಔದಾರ್ಯದಿಂದ ನಮ್ಮ ಹಿರಿಯರಿಗೆ ಬಂದಿದ್ದ 100,000 acres ಜಮೀನನ್ನು ಅನೇಕ ದೇವಸ್ಥಾನಗಳಿಗೆ ಅನೇಕ ನಿರಾಶ್ರಿತರಿಗೆ ದಾನ ಕೊಟ್ಟಿರುವುದಕ್ಕೆ ಈಗಲೂ ದಾಖಲೆ ಇದೆ. ಇದಲ್ಲದೆ ಯಾರೇ ಮಹಾತ್ಮರಾಗಲಿ ಗಡಿಹಳ್ಳಿ ಗೌರಮ್ಮನವರ ಮನೆ ಎಂದರೆ ಪ್ರೀತಿಯಿಂದ ಬರ್ತಾ ಇದ್ರು. ನಮ್ಮ ತಾತನವರಾದ ತಿಮ್ಮಪ್ಪಯ್ಯನವರು ಯಾರಾದರೂ ಕರೆದ್ರೆ ಪೌರೋಹಿತ್ಯಕ್ಕೆ ಹೋಗ್ತಾ ಇದ್ರು, ಇಲ್ಲವಾದ್ರೆ ಅವರಾಯ್ತು ಅವರ ಪಾಲಿನ ವೆಂಕಟರಮಣನಾಯ್ತು ಅಷ್ಟೇ. ಅವರು ಮುಕ್ತರಾಗುವ ಹಿಂದಿನ ದಿನ ನಮ್ಮ ಅಜ್ಜಿ ಗೌರಮ್ಮನವರಿಗೆ, 6 ವರ್ಷದ ಬಾಲಕನಾಗಿದ್ದ ನಮ್ಮ ತಂದೆಯವರಿಗೆ ನಾಳೆ ವೆಂಕಟರಮಣ ಬಂದು ಕರ್ಕೊಂಡು ಹೋಗ್ತಾನಂತೆ ಎಂದು ಹೇಳಿದ್ರಂತೆ. ಇವರು ಅದರ ಬಗ್ಗೆ ಚಿಂತಿಸಿರಲಿಲ್ಲವಂತೆ. ಕಾರಣ, ಅವರಿಗೆ ವೆಂಕಟರಮಣ ಎನ್ನುವುದೊಂದು ಬಿಟ್ಟು ಬೇರೇನೂ ಬರೋದಿಲ್ಲ ಎಂಬುದು ಇವರ ಭಾವನೆ. ಮರುದಿನ ರಾತ್ರಿ 7 ಗಂಟೆಗೆ ಇವರಿಬ್ಬರನ್ನು ಕೂಗಿ ಕರೆದು, ವೆಂಕಟರಮಣ ನನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದಾನೆ, ಆರತಿ ಮಾಡಿ ಎಂದಾಗ ನಮ್ಮಜ್ಜಿಯವರು ಅಳುತ್ತಳುತ್ತಾ ಅಜ್ಜ ತೋರಿಸಿದ ಕಡೆ ಆರತಿ ಮಾಡಿದ್ದರಂತೆ. ಅದಾದ ನಂತರ ನಮ್ಮ ತಂದೆಯವರ ತಲೆ ಸವರಿ, ನಿನ್ನ ತಾಯಿ ಹೇಳಿದಂತೆ ಕೇಳು, ಅವಳನ್ನು ಚೆನ್ನಾಗಿ ನೋಡಿಕೋ ಎಂದು ಹೇಳುತ್ತಲೇ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತೆಂದು ನಮ್ಮ ತಂದೆಯವರು ತಿಳಿಸ್ತಾ ಇದ್ರು. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ದೇಹಿ ಮೇ ಕೃಪಯಾ ಶಂಭೋ
ತ್ವಯಿ ಭಕ್ತಿಂ ಅಚಂಚಲ ಎನ್ನುವಂತೆ ನಮ್ಮ ತಂದೆ ತಾಯಿಯವರು ಮರಣ ಹೊಂದಿದ್ದರು. ಆ ದಿನ ನಮ್ಮ ತಾಯಿಯವರ ಎರಡನೇ ವರ್ಷದ ಶ್ರಾದ್ದವಿರುವುದನ್ನು ನಾವು ಗುರುಗಳಿಗೇನು ತಿಳಿಸಿರಲಿಲ್ಲ. 8 ದಿನದ ಹಿಂದೆ ನಾನು ಗುರುಗಳೊಂದಿಗೆ ಬೆಲಗೂರು ತಲುಪಿ ಹಿಂತಿರುಗಿದ್ದೆ. ನಮ್ಮ ತಾಯಿಯವರ ಶ್ರಾದ್ದದ ದಿನ ಬೆಳಗ್ಗೆ 6 ಗಂಟೆಗೆ ದೂರವಾಣಿ ಕರೆ ಮಾಡಿದ ಗುರುಗಳು, ಅನಂತಣ್ಣ ಈ ದಿನ ನಿಮ್ಮ ತಾಯಿಯವರ ಶ್ರಾದ್ದ ಇದೆಯೇ ಅಂದ್ರು. ಹೌದು ಗುರುಗಳೇ, ತಮಗೆ ತಿಳಿಸಲಿಲ್ಲ, ತಪ್ಪಾಯ್ತು ಅಂದೆ. ಪರವಾಗಿಲ್ಲ, ನನಗೆ ಆಂಜನೇಯನ ತಿಳಿಸಿದ್ದಾನೆ, ನಾನು ಅಲ್ಲಿಗೆ ಬರ್ತಾ ಇದ್ದೇನೆ, ನಾನು ಬಂದ ನಂತರವೇ ಬ್ರಾಹ್ಮಣ ಭೋಜನವಾಗಬೇಕು ಅಂದ್ರು. ಆಯ್ತೆಂದು ನಮ್ಮಣ್ಣಂದರು ಹಾಗೂ ಮನೆಯವರೆಲ್ಲ ವಿಷಯ ಎಲ್ಲರಿಗೂ ತಿಳಿಸಿದೆ. ಎಲ್ಲರಿಗೂ ಅಚ್ಚರಿ ಆನಂದ ಉಂಟಾಗಿತ್ತು. ಸುಮಾರು 12 ಗಂಟೆ ವೇಳೆ ಆ ಸಮಯಕ್ಕೆ ಬಂದ ಗುರುಗಳನ್ನು ಮಾಮೂಲಿನಂತೆ ಪೂರ್ಣ ಕುಂಭದಿಂದ ಸ್ವಾಗತ ಮಾಡಿದ್ವಿ. ನಂತರ ಅವರು ತಿಳಿಸಿದಂತೆ ಅವರ ಮಾರ್ಗದರ್ಶನದಲ್ಲಿ ಬ್ರಾಹ್ಮಣ ಭೋಜನವಾಯಿತು. ಎಲ್ಲ ಸುಸಂಪನ್ನವಾಗಿ ಎಲ್ಲರೂ ಆನಂದದಿಂದಲೇ ಆ ದಿನ ರಾತ್ರಿ ಭಜನೆ ಮಾಡಿದ್ವಿ. ಗುರುಗಳು ವಿಶ್ರಾಂತಿ ಎಂದು ಮೇಲೆ ಬಂದರು. ನಾನು, ನಿಂಗಪ್ಪ, ಸುಬ್ಬಣ್ಣ ಅವರ ಜೊತೆಯಲ್ಲಿದ್ದವು. ಇದ್ದಕ್ಕಿದ್ದ ಹಾಗೆ ವಿಶ್ರಮಿಸುತ್ತಿದ್ದ ಗುರುಗಳ ಮೇಲೆ ಆಂಜನೇಯನ ಆವಾಹನೆ ಆಗಿದೆ, ಮಂಚದ ಮೇಲೆ ಜಿಗಿತಾ ಇದ್ದಾರೆ. ಅಪ್ಪ ಶಾಂತನಾಗುವಂತ ನಾನು ಸುಬ್ಬಣ್ಣ ಹೇಳ್ತಾ ಇದ್ರೆ, ಹೇ ನಿನ್ನ ತಾಯಿಯನ್ನ ಸೂಕ್ತ ಜಾಗಕ್ಕೆ ಸೇರಿಸಿ ವೈಕುಂಠಗಿರಿಯಿಂದ ಬಂದಿದ್ದೇನೆ ಎಂದ್ರು. ಆ ಸಮಯದಲ್ಲಿ ನಾನು ಗುರುಗಳಿಗೆ ಏನಾಗುತ್ತೋ ಎಂಬ ಭಯವೊಂದನ್ನು ಬಿಟ್ಟು ನಮ್ಮ ತಲೆಯಲ್ಲಿ ಬೇರೇನೂ ಇರಲೇ ಇಲ್ಲ. ಆಗ ಆವಾಹಿತ ಆಂಜನೇಯನು ಕುಂಕುಮತಾರೋ ಅಂದಲು. ನಮ್ಮ ಮನೆಯವರು ಕುಂಕುಮದ ಪಟ್ಟಲನ್ನು ಇತ್ತರು. ಸಾಕಾಗಲ್ಲ ಅಂದಾಗ 1 ಕೆಜಿ ಕವರ್ ತೆಗೆದು ಕೊಡಲಾಯಿತು. ಅದರಿಂದ ಕುಂಕುಮ ತೆಗೆದು ಮುಷ್ಟಿಯಲ್ಲಿ ಹಿಡಿದು ರಪ್ಪೆಂದು ಅವರು ವಿಶ್ರಮಿಸುತ್ತಿದ್ದ ಅಂದರೆ ನನ್ನ ಕೋಣೆಯ ಗೋಣೆಯ ಮೇಲೆ ಎಸೆದರು. ಪೂಜೆ ಮಾಡೋ, ನಿನ್ನ ಮನೆದೇವರು ಬಂದಿದ್ದಾಳೆ ಅಂದ್ರು. ನಾವಾಗ ಆ ಕಡೆಗೆ ಗಮನ ಕೊಡದೆ ಆರತಿ ಮಾಡಿದ್ವಿ. ನಂತರ ಕುಂಕುಮದ ನೀರಿನಿಂದ 3 ಕಡೆಯಲ್ಲಿ ಏನೇನೋ ಬರೆದ್ರು. ನಿನ್ನನ್ನು ರಕ್ಷಿಸಲು ಇದನ್ನೆಲ್ಲ ಮಾಡಿದ್ದೇನೆ ಅಂತ ಹೇಳಿ ಶಾಂತವಾದರು. ಆ ನಂತರ ನಾನು ಸುಬ್ಬಣ್ಣ ಗೋಡೆ ಗಂಟಿಕೊಂಡಿದ್ದ ಕುಂಕುಮದ ಕಡೆ ನೋಡಿದರೆ ಅಲ್ಲಿ ಕುಂಕುಮದಲ್ಲಿ ಸಿಂಹವಾಹಿನಿಯಾದ ಚಾಮುಂಡೇಶ್ವರಿ ಮೂಡಿತ್ತು. ನಮ್ಮ ಮನೆ ದೇವರು ಪರಶಂಕರಿಯೇ ಆಗಿದ್ದ ಕಾರಣ ಗುರುಗಳು ಹಾಗೆ ಹೇಳಿದ್ದರೆಂದು ಆಮೇಲೆ ಅರ್ಥವಾಯಿತು. ಆ ಚಾಮುಂಡೇಶ್ವರಿಯ ಫೋಟೋ ನಮ್ಮ ಮನೆಯಲ್ಲಿದೆ. ಆ ಕುಂಕುಮ 16 ದಿನ ಹಾಗೇ ಇದ್ದಿತು. ನಂತರ ಗುರುಗಳು ಅದು ಉದುರಿದ ಮೇಲೆ ಆ ಜಾಗದಲ್ಲಿ ಆಂಜನೇಯನ ಚಿತ್ರವನ್ನು ಶೃಂಗಾರವನ್ನು ಬರೆದಿರುತ್ತಾರೆ. ಗುರುಗಳು ಬರೆದಿರುವ ಎಲ್ಲವೂ 24 ವರ್ಷದಿಂದ ಹಾಗೇ ಉಳಿದಿದೆ. ಅದು ಯಾವ ಜನ್ಮದ ಪುಣ್ಯದ ಫಲವೋ, ನಮ್ಮ ತಂದೆ ತಾಯಿ ಹಿರಿಯರು ಮಾಡಿದ್ದ ಪುಣ್ಯದ ಫಲವೋ, ಸದ್ಗುರುವು ಯತಿಯು ಯೋಗಿಯು ಆದ ಭಗವಂತ ಬಂದು ನಮ್ಮನ್ನು ಹರಸಿದ್ದ.